ಬಹಳಷ್ಟು 4 ಬಾರಿ ನಾನ್ ಸ್ಟಾಪ್ ಗೆಲ್ಸಿದ್ದಾರೆ ಬಾಗಲಕೋಟೆ ಜನ. ಜೊತೆ ನಾನು ಆಗ್ಲೇ ಹೇಳಿದೆ ಬಾಗಲಕೋಟೆಗೆ ಏನ್ ಹೆಗ್ಗುರುತು, ಏನ್ ಕತೆ, ಏನ್ ಕೆಲಸ ಆಗಿದೆ ಅಂದಾಗ ಸಮಸ್ಯೆಗಳ ಪಟ್ಟಿನ ಹೇಳ್ತಿದ್ರಿ, ನಮ್ಮಲ್ಲಿ ಹಿಂಗ ಆಗಿಲ್ಲ, ನಮ್ಮಲ್ಲಿ ಹಿಂಗ ಆಗಿಲ್ಲ ಅಂತ. ನಾನು ನಿಮ್ ಭಾಷಣ ಅಬ್ಸರ್ವ್ ಮಾಡ್ತಿದ್ದೆ, ಬಹಳ ಸ್ಪೀಚ್ ಮಾಡ್ತಿದ್ರಿ ಓದ್ ಕಡೆ ಎಲ್ಲ, ಗಟ್ಟಿ ಧ್ವನಿಯಲ್ಲಿ ಸ್ಪಷ್ಟವಾಗಿ ಹೇಳ್ತಿದ್ರಿ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಯಾವ ರೀತಿ ಅನ್ಯಾಯ ಮಾಡ್ತಿದೆ ಅನ್ನೋದು ನಿಮ್ ದಾಟಲ್ಲಿ ನೀವು ಹೇಳ್ತಿದ್ರಿ. ಯಾಕೆ ಆ ವಿಷಯಗಳ ಪ್ರಸ್ತಾಪ ಮಾಡಬೇಕು ಅಂತ ಅನಿಸ್ತು, ಬಟ್ ಎಷ್ಟು ಮಟ್ಟಿಗೆ ಜನ ಅದಕ್ಕೆ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಅಂತ? ಸೊ ಜನ ಅದಕ್ಕೆ ರೆಸ್ಪಾನ್ಸ್ ಮಾಡೇ ಮಾಡ್ತಾರೆ. ನಾವು ರೈತಾಪಿ ಜನ, ನಮಗೆ ಮುಖ್ಯವಾಗಿರುವಂಥದ್ದು ಏನು ಅಂತ ಅಂದರೆ ರೈತರಿಗೆ ಜೀವನವನ್ನು ನಡೆಸೋಕ್ಕೆ ಬೆಂಬಲ ಬೆಲೆ ಬೇಕು. ರೈತರು ನಿರಂತರವಾಗಿ ಪ್ರತಿಭಟನೆಯನ್ನು ಮಾಡಿದ್ರು. ನಾವು ಕರ್ನಾಟಕ ರೈತರು ಅಷ್ಟೇ ಅಲ್ಲ, ಇಡೀ ಭಾರತ ದೇಶದಾದ್ಯಂತ ಎಲ್ಲ ರೈತರು ಹೋಗಿ ತಿಂಗಳಾನುಗಟ್ಟಲೆ ಪ್ರತಿಭಟನೆ ಮಾಡಿ ಸುಮಾರು 700 ರೈತರು ತಮ್ಮ ಜೀವನವನ್ನು ಕಳ್ಕೊಂಡ್ರು ಕೂಡ ಕ್ಯಾರೆ ಅನ್ನಿರುವಂತಹ ಸರ್ಕಾರ ಯಾವುದಾದ್ರೂ ಇತ್ತು ಅಂತ ಅದು BJP ಸರ್ಕಾರ. ಇದನ್ನ ನಾವು ಪ್ರಶ್ನಿಸ್ಬೇಕಲ್ಲ. ನಾವು ಎಲ್ಲ ಭಾಷಣದಲ್ಲಿ ಎಲ್ಲ ರಾಜಕಾರಣಿಗಳು ಹೇಳ್ತಾರೆ ರೈತ ನಮ್ಮ ಅನ್ನದಾತ ಅಂತ. ಆ ಒಂದು ಪ್ರಶ್ನೆ ನಾವು ಕೇಳ್ಬೇಕಲ್ಲ, ಆ ಅನ್ನದಾತನಿಗೋಸ್ಕರ ನೀವು ಏನ್ ಮಾಡಿದಿರಪ್ಪ? ಅವ್ರು ಕೇಳ್ತಾ ಇರೋದು ಏನ್ ಬಹಳ ಜಾಸ್ತಿನ, ಅವ್ರು ಕೇಳ್ತಾ ಇರೋದೇನು, ಬೆಂಬಲ ಬೆಲೆಯನ್ನ ನೀಡ್ರಿ, ನಾವು ಏನು ಬೆಳೆಯನ್ನ ಬೆಳಿತೀವಿ ಅದಕ್ಕೆ ಸೂಕ್ತವಾಗಿರುವಂತಹ ಬೆಲೆಯನ್ನ ನೀವು ನಿಗದಿ ಮಾಡ್ರಿ. ಯಾಕಂತಂದ್ರೆ ನಡುವೆ ಇರುವಂತಹ ಈ ಮಧ್ಯಸ್ಥ ಇರುವಂತಹ ಜನ ನಮ್ಗೆ 10 ರೂಪಾಯಲ್ಲೂ ಕೆಲವೊಂದ್ಸರಿ ಖರೀದಿ ಮಾಡ್ತಾರೆ, 100 ರೂಪಾಯಲ್ಲೂ ಕೆಲವೊಂದ್ಸರಿ ಖರೀದಿ ಮಾಡ್ತಾರೆ. ಇದೇ ಸರ್ಕಾರ ಈರುಳ್ಳಿ ಬೆಲೆ ತುಂಬಾ ಜಾಸ್ತಿ ಇದ್ದಾಗ ಮಧ್ಯವರ್ತರ ಒಂದು ಗೋಡೌನ್ ಅನ್ನ ರೇಟ್ ಮಾಡಿದಾಗ ಅಲ್ಲಿ ಈರುಳ್ಳಿ ಸಿಕ್ತು. ಸೊ ಅದಕ್ಕಾಗಿ ನಾವೇನ್ ತಿಳ್ಕೊಬೇಕು ಅಂತ ಅಂದ್ರೆ ರೈತರ ಹಿತಾಸಕ್ತಿಯನ್ನ ಕಾಪಾಡುವಂತಹ ಸರ್ಕಾರ ಇವತ್ತು ನಮ್ಮ ಕೇಂದ್ರದಲ್ಲಿ ಬೇಕು. ಅದು ಈ BJP ಸರ್ಕಾರ ಮಾಡ್ತಾ ಇಲ್ಲ. APMC ಕಾನೂನು ತಿದ್ದುಪಡಿ ಅನ್ನ ತಂದ್ರು, ಅದನ್ನ ಹಿಂದೆ ತಿಳ್ಕೊಬೇಕಾಯ್ತಲ್ಲ ಅವ್ರಿಗೆ. ಯಾಕೆ? ಯಾಕಂದ್ರೆ ರೈತ ವಿರೋಧಿ ಅದು ಕಾನೂನು. ಸೊ ಅದಕ್ಕಾಗಿ ನಾವು ಉತ್ತರ ಕರ್ನಾಟಕ ಜನ ವಿಶೇಷವಾಗಿ ನಾವೆಲ್ಲ ರೈತಾಪಿ ಜನ. ಇಲ್ಲಿಯ ರೈತರಿಗೆ ನಾವು ಎಷ್ಟು ದಿನ ಅವರಲ್ಲಿ ಶಕ್ತಿ ತುಂಬೋದಿಲ್ವೋ ಅಷ್ಟು ದಿನ ನಾವು ಮುಂದುವರೋಕೆ ಸಾಧ್ಯ ಇಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ಬರ ಪರಿಹಾರ, ಇವಾಗ ಜಸ್ಟ್ ಸರ್ ಹೇಳ್ತಾ ಇದ್ರು 70 ವರ್ಷಗಳಲ್ಲಿ ಕಂಡಿರುವಂತಹ ಅತಿ ಭೀಕರವಾಗಿರುವಂತಹ ಬರ, 228 ತಾಲೂಕುಗಳಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬರ ಇದೆ. ಅಂತಹ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ, ಸಂಕಷ್ಟದ ಪರಿಸ್ಥಿತಿಯಲ್ಲಿ ನಮ್ಮ ರಾಜ್ಯ ಇದ್ದಾಗ ಕೇಂದ್ರ ಸರ್ಕಾರ ಸ್ಪಂದನೆ ಮಾಡಬೇಕಾಗಿತ್ತಲ್ಲ. ಯಾಕಂತಂದ್ರೆ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅವ್ರ ಪಕ್ಷಕ್ಕೂ ಕೂಡ ಬೆಂಬಲವಾಗಿರುವಂತಹ ಜನ ಇದ್ದಾರೆ. 25 ಸಂಸದರನ್ನ ನಾವು ಹಿಂದಿನ ಎಲೆಕ್ಷನ್ ಅಲ್ಲಿ ಕಳಿಸಿದೀವಿ, ಯಾಕೆ ಕೇಂದ್ರ ಸರ್ಕಾರ ಸ್ಪಂದನೆಯನ್ನು ಮಾಡಲಿಲ್ಲ? ಇವಾಗ ಈ ಚುನಾವಣೆಯಲ್ಲಿ ಇತ್ತು ಅಂತಂದ್ರೆ 22 ಸರಿ 32 ಬಾರಿ ಪ್ರಧಾನಮಂತ್ರಿಗಳು ಹಿಡ್ಕೊಂಡು ಎಲ್ಲ ರಾಜ್ಯದ ಮಂತ್ರಿಗಳು ಬಂದು ಪ್ರಚಾರ ಮಾಡೋಗ್ತಾರೆ. ನಮ್ಮ ಬರ ಪರಿಹಾರದ ಸಮಯದಲ್ಲಿ, ನಮಗ್ ಬರ ಬಿದ್ದಂತಹ ಸಮಯದಲ್ಲಿ ಯಾಕೆ ಯಾರು ಒಂದ್ಸರಿ ಬಂದನು ಕೂಡ ಕರ್ನಾಟಕ ರಾಜ್ಯದ ಜನ ನೀವು ಹೇಗಿದ್ದೀರಿ, ನಿಮ್ಮ ಪರಿಸ್ಥಿತಿ ಹೆಂಗಿದೆ ಅಂತ ಕೇಳಕ್ ಬರ್ಲಿಲ್ಲ. 40,000 ಜನ ನಮ್ಮ ಕರೋನಾ ಅಲ್ಲಿ ತೀರುವುದ್ರು, ಒಬ್ರು ಯಾಕೆ ಬಂದ್ಬಿಟ್ಟು ಕೇಳಲಿಲ್ಲ ನೀವು ಹೆಂಗಿದ್ದೀರಿ, ಏನ್ ಪರಿಸ್ಥಿತಿ ಇದೆ ನಿಮ್ಮ ರಾಜ್ಯದಲ್ಲಿ ಅಂತ. ಇದು ಬಹಳ ಮುಖ್ಯವಾಗಿರುವಂತಹ ವಿಷಯ. ಕೇಂದ್ರ ಸರ್ಕಾರ ನಮ್ಮನ್ನ ನಿರ್ಲಕ್ಷ್ಯ ಮಾಡಿದೆ ಅನ್ನೋ ನಿಮ್ಮ ಹೇಳಿಕೆ ಪೂರ್ಣವಾಗಿ ಅಭಾಸ ಆಗಿದೆ ಸರ್. ನಮ್ಮ ಭಾಗದ ರೈತರಿಗೆ ಅದರ ಪೂರ್ಣ ಅರಿವಿದೆ. ಯಾಕಂತಂದ್ರೆ ಇವತ್ತು ಸಿದ್ದರಾಮಯ್ಯ ಸರ್ಕಾರದಿಂದ ಪ್ರತಿಯೊಬ್ಬ ಮಹಿಳೆಗೆ ನಾವು 2,000 ರೂಪಾಯಿ ಯಾಕೆ ಕೊಡ್ತಾ ಇದೀವಿ, ಈ ಬೆಲೆ ಏರಿಕೆಯನ್ನ ಎದುರಿಸುವಂತಹ ಶಕ್ತಿ ಅವರಲ್ಲಿ ಬರಲಿ ಅನ್ನುವಂತಹ ನಿಟ್ಟಿನಲ್ಲಿ ನಾವು ಕೊಡ್ತಾ ಇದೀವಿ. ಅವ್ರ ಆದಾಯ ಏನ್ ಡಬಲ್ ಆಗಿಲ್ಲ 10 ವರ್ಷದಲ್ಲಿ. ಇದೇ ಸರ್ಕಾರದವರು ತಾವು ಅಧಿಕಾರಕ್ಕೆ ಬರುವಂತಹ ಸಮಯದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳೊಂದು ಭಾಷಣ ಮಾಡ್ತಾರೆ, ಅವ್ರು ಹೇಳ್ತಾರೆ ಬೆಲೆ ಏರಿಕೆ ಎಷ್ಟು ಜಾಸ್ತಿ ಆಗಿದೆ ಅಂತಂದ್ರೆ ಈ ಕಾಂಗ್ರೆಸ್ ಭ್ರಷ್ಟ ಸರ್ಕಾರವನ್ನ ಕಿತ್ತಿ ನಾವು BJP ಸರ್ಕಾರವನ್ನ ತಂದು ಬರೀ 100 ದಿನಗಳಲ್ಲಿ ನಾವು ಬೆಲೆಯನ್ನ ಇಳಿಸ್ತೀವಿ ಅನ್ನುವಂತಹ ಮಾತನ್ನ ಹೇಳಿ ಅಧಿಕಾರಕ್ಕೆ ಬಂದ ನಂತರ ಬೆಲೆ 3 ದುಪ್ಪಟ್ಟಾದ್ರೂ ಕೂಡ ಆ ಬೆಲೆ ಏರಿಕೆ ಬಗ್ಗೆ ಒಂದು ಮಾತನಾಡದೆ ಇರುವಂತಹ ಅದು ಎಷ್ಟು ಸರಿ ಅನ್ನೋದು ನನ್ನ ಪ್ರಶ್ನೆ. ಬಟ್ ಒಂದಂತ ಸ್ಪಷ್ಟ ನೀವು ನೇರವಾಗಿ ಹೇಳ್ತಿದ್ರಿ, ಯಾವುದೇ ಮುಲಾಜಿಗ್ ಬೀಳ್ತಿಲ್ಲ, ನನಗೆ ಓಟ್ ಹಾಕಿ ಅಂತ ಕೇಳ್ತಿದ್ರು. ಜೊತೆಗೆ ಯಾವ ಕಾರಣಕ್ಕೆ ನನಗೆ ಓಟ್ ಹಾಕ್ಬೇಕು, ಯಾವ ಕಾರಣಕ್ಕೆ BJP ಓಟ್ ಹಾಕ್ಬಾರ್ದು ಅಂತ ಕೂಡ ಹೇಳ್ತಿದ್ರಿ.